चामुंडी बेट्टदल्ली महिषाधिसर आचरण विरोधी अक्टोबर 13 चामुंडी बेट्ट चलो जाथा नडेसलागुवुदु 5000 नागरिकरु पाल्गोळ्ळुत्तारे एंदु मैसूरु हागू कोडगु क्षेत्रद संसद प्रताप सिंह अवरु तिळिसिद्दारे। मैसूरिनल्ली सुद्दिगोष्ठि नडेसिद प्रताप सिंह अवरु मातनाडिदरु, इन्न टिप्पु हैदर अली काल बिट्रे 414 वर्षगळिंद निरंतरवागि मैसूरु दसरा नडेदुकोंडु बर्ता इदे। इन्न मैसूरु जन दसरा अंद्रे एनु, नवरात्रि अंद्रे एनु अंत गोत्तु। 2015 मत्तु 16 रल्ले महिषा दसरा एनुव असह्यवन्न हुट्टु हाकिद्दारे। आग इद्दवरु उदासीनवन्न तोरिद्रु, इन्न चामुंडी बेट्टक्के होगि देव्वन्न देव्रु अंत देवरन्न देव्व अंत हेळुव केलसवन्न कूड नडेसलागितु। नंतर मेरवणिगेयन्न कूड माडलायितु। देव्व यावाग देवरायितु गोत्तिल्ल, महिषा दसरा आचरणेगे बिडोदिल्ल। आगिन सिद्धरामय्य सरकार अदन्न निल्लिसलिल्ल। एले भक्तर भावनेगे नोवागुव असह्यवन्न निल्लिसुव मनविगे सचिव सोमण्ण स्पंदिसि निल्लिसलु नांदियन्न कूड हाडिद्दारे। इन यडियूरप्प बोम्मायी सरकार इंतह असह्यवन्न मट्ट हाकुव केलसवन्न माडलागित्तु। सिद्धरामय्य सरकार बंदाग अवरु मत्ते हेच्चिकोंडिद्दारे एंदु आक्रोशवन्न होरहाकिद्दारे। इन चामुंडी बेट्टदल्लि महिष आचरणे माडुव मात आड्ता इद्दारे। इदन्न तडियुव निट्टिनल्लि अक्टोबर 13 रंदु चामुंडी बेट्ट चलो जाथवन्न नडेसुत्ता इद्देवे। चामुंडी बेट्टद पाद हागू विश्वविद्यालयद आवरणदिंद जनरु तेरळुत्तारे। इन चामुंडी बेट्टक्के तेरळि देविगे पूजेयन्न सल्लिसि दिनविडी कार्यक्रमवन्न नडेसुत्तेवे। जिल्लाधिकारी हागू नगर पोलीस कमिशनर बळि तेरळि महिषा दसरेगे अनुमति नीडदंते मनवियन्न कूड माडुत्तेवे। इन्नु इदु बिजेपि कार्यक्रम अल्ल, मत्ते महिषा दसरा तडेगट्टुव कार्यक्रम आगिदे। ಇದರಲ್ಲಿ ಮೈಸೂರಿನ ಎಲ್ಲಾ ಪ್ರಜ್ಞಾವಂತ ನಾಗರಿಕರು ಭಾಗಿಯಾಗಬೇಕು। ಇನ್ನ ಬಹುಸಂಖ್ಯಾತರ ಭಾವನೆಯನ್ನ ರಕ್ಷಣೆ ಮಾಡುವ ಕೆಲಸವನ್ನ ಮಾಡೋಣ। ಇದು ಬಿಜೆಪಿ ಜಿಲ್ಲಾಧ್ಯಕ್ಷ ಶಾಸಕ ಶ್ರೀವತ್ಸ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಲಿದೆ ಎಂದು ಪ್ರತಾಪ್ ಸಿಂಹ ಅವರು ಹೇಳಿದ್ದಾರೆ। ತಾಯಿನು ಕೂಡ ನಮ್ಮ ತಾಯಿ ಅಲ್ವಾ, ನಮ್ಮೆಲ್ಲ ಬೇಕು ಬೇಡಗಳಿಗೆ ತಾಯಿ ಚಾಮುಂಡಿ ಹತ್ರ ಹೋಗ್ತೀವಿ ನಾವು, ನಮ್ಮ ರಕ್ಷಣೆಗೆ ಆಕೆ ಹತ್ರ ಮೊರೆ ಹೋಗ್ತೀವಿ ಆಕೆನ। ಹಾಗಾದ್ರೆ ತಾಯಿ ಚಾಮುಂಡಿ ಬಗ್ಗೆ, ತಾಯಿ ಚಾಮುಂಡಿಗೆ ಅವಮಾನ ಮಾಡುವಂತ, ತಾಯಿ ಚಾಮುಂಡಿ ಬಗ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸುವಂತ ಯಾವ ಮಹಿಷಾನೊಬ್ಬ ಅಪದ್ದ ವ್ಯಕ್ತಿಯನ್ನ ದೇವರು ಮಾಡ್ಲಿಕ್ಕೆ ಅಂತ ಹೊರಟಿರುವಂತ ಪ್ರಕ್ರಿಯೆ ನಡೆದಾಗ ನಿಮ್ಮ ತಾಯಿಗೆ ಅಪಚಾರ ಆಗ್ತಾ ಇದೆ ಅಂತ ನಿಮ್ಮ ಮನಸ್ಸಲ್ಲಿ ಯಾಕೆ ಆಕ್ರೋಶ ಬರಲ್ಲ? ಬರುತ್ತೆ ತಾನೆ, ಬಂದಿದೆ ನಿಮಗೆ, ನನಗೆ ಗೊತ್ತದು। ಆಕ್ರೋಶ ಬಂದಿದೆ, ನೋವಿದೆ, ಆ ನೋವಿಗೆ ನೋವನ್ನ ವ್ಯಕ್ತ ನಾವು ಸಂಘಟಿತವಾಗಿ ನಾವು ವ್ಯಕ್ತವನ್ನ ಮಾಡಬೇಕಾಗುತ್ತೆ। ಅದಕ್ಕೋಸ್ಕರ ನಾನೆಲ್ಲ ಸಮಸ್ತ ಮೈಸೂರಿಗರಿಗೆ ಕರೆ ಕೊಡ್ತೀನಿ, ದಯವಿಟ್ಟು 13ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಚಾಮುಂಡಿ ತಾಯಿಯ ಪಾದದತ್ರ ಮತ್ತು ಆ ಮಹಾದ್ವಾರದತ್ರ ಎಲ್ಲಿಗಾಗುತ್ತೆ ಅಲ್ಲಿಗೆ ದಯವಿಟ್ಟು ನೀವು ಬರಬೇಕು। ಈ ಒಂದು ಚಳುವಳಿಯನ್ನ ನೀವು ಯಶಸ್ವಿಗೊಳಿಸಬೇಕು। ಚಲೋ ಚಾಮುಂಡಿ ಬೆಟ್ಟ ಅನ್ನೋ ಹೆಸರಲ್ಲಿ ಚಳುವಳಿ ಮಾಡ್ತೀವಿ। ಇದು ಮೈಸೂರಿನ ಜನರ ಚಳುವಳಿ, ಚಾಮುಂಡಿ ತಾಯಿಯ ಭಕ್ತರ ಚಳುವಳಿ ಆಗಿರುತ್ತೆ। ಸರ್ಕಾರದಲ್ಲಿ ಯಾರು ಬೇಕಾದರೂ ಅವರು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬಹುದು, ಆದ್ರೆ ಈ ಅಸಹ್ಯ ಅನ್ನೋದು ಶಾಶ್ವತವಾಗಿ ನಿಂತು ಹೋಗಬೇಕು। ಅದಕ್ಕೋಸ್ಕರ ನೀವೆಲ್ಲ ಕೈ ಜೋಡಿಸಿ ಅಂತ ಹೇಳಿಬಿಟ್ಟು ನಾನು ಮೈಸೂರಿನ ಜನರನ್ನ ಕೇಳ್ಕೊಳ್ತೀನಿ। ಈ ಒಂದು ಇಡೀ ಚಳುವಳಿಯನ್ನ ನಮ್ಮ ಜಿಲ್ಲಾ ಅಧ್ಯಕ್ಷರು ಆಗಿರುವಂತಹ ಹಾಗೂ ನಮ್ಮ ಸನ್ಮಾನ್ಯ ಶಾಸಕರು ಆಗಿರುವಂತಹ ಶಿವತ್ಸ ಅವರು, ನಾನು ಹಾಗೂ ನಮ್ಮೆಲ್ಲ ನಾಯಕರುಗಳು ಎಲ್ಲ ಮುಂದಾಳತ್ವದಲ್ಲಿ ನಾವು ಇದನ್ನ ಮಾಡ್ತೀವಿ। ಮೈಸೂರಿನ ಜನರ ಇದಕ್ಕೆ ಮುಂದೆ ಬಂದು ಈ ಒಂದು ಚಳುವಳಿಯನ್ನ ಯಶಸ್ವಿಗೊಳಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ। ಹಾಗೆ ಎಲ್ಲಾ ಪಕ್ಷದ ಜನಪ್ರತಿನಿಧಿಗಳು ಕೇಳ್ಕೊಳ್ತೀನಿ। ಇಲ್ಲಿ ಮುಸಲ್ಮಾನರು ಹೋಗ್ತಾರೆ, ಕ್ರೈಸ್ತರು ಹೋಗ್ತಾರೆ ಚಾಮುಂಡಿ ಬೆಟ್ಟಕ್ಕೆ। ಇದು ಧರ್ಮಾತೀತವಾಗಿ ಪಕ್ಷಾತೀತವಾಗಿ ಸಿದ್ಧಾಂತದ ಎಲ್ಲೆಯನ್ನ ಮೀರಿ ಎಲ್ಲರೂ ಕೂಡ ಇದಕ್ಕೆ ಬರಬೇಕು ಅಂತ ಹೇಳಿಬಿಟ್ಟು ನಾನು ಕೇಳ್ಕೊಳ್ತೀನಿ। ಮೈಸಾ ದಸರಾವನ್ನ ತಡೆದಾಗ ಹೋಗಿದೆ, ಅದನ್ನ ಹೊಸಕಿ ಹಾಕಿ ಆಗಿದೆ, ಅದನ್ನ ಮತ್ತೆ ಪುನರಾರಂಭ ಮಾಡಬಾರದು। ತಾಯಿ ಚಾಮುಂಡಿಗೆ ಇನ್ಯಾರನ್ನೂ ಕೂಡ ಅವಮಾನ ಮಾಡುವಂತ ಒಂದು ಸಾಹಸಕ್ಕೆ ಕೈ ಹಾಕಬಾರದು, ಇದು ನಮ್ಮ ಉದ್ದೇಶವಾಗಿದೆ। ನಾವು ತಡೆಯುವಂತದ್ದೇ ಉದ್ದೇಶ ನಮ್ದು, ಈ ಅಸಹ್ಯವನ್ನ ನಾವು ಮಠ ಹಾಕಿದೀವಿ, ಹೊಸಗೆ ಹಾಕಿದೀವಿ, ಆ ಅಸಹ್ಯ ಅಪದ್ದ ಮತ್ತೆ ಪುನರಾರಂಭ ಆಗಬಾರದು ಅನ್ನೋದು ನಮ್ಮ ಉದ್ದೇಶ। ಸಂಘರ್ಷಕ್ಕೂ ಕೂಡ ನಾವು ಸಿದ್ಧರಿದ್ದೀವಿ ಅನ್ನೋದನ್ನ ಸಂದೇಶವನ್ನ ಮಾಧ್ಯಮಗಳ ಮುಖಾಂತರವಾಗಿ ನಾನು ಕನ್ವೆ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ।
ಎಲ್ಲರೂ ಕೂಡ ಮೈಸೂರಿನಲ್ಲಿರುವಂತ 11 ಶಾಸಕರು ಎಲ್ಲಾ ಎಂಎಲ್ಸಿಗಳು ಗ್ರಾಮ ಪಂಚಾಯತಿ ಸದಸ್ಯರು ಇರಬಹುದು ಜಿಲ್ಲಾ ಪಂಚಾಯತಿ ಸದಸ್ಯರು ಇರಬಹುದು ಕಾರ್ಪೊರೇಟರ್ಸ್ ಇರಬಹುದು ಪ್ರತಿಯೊಬ್ಬರೂ ಕೂಡ ಇದರಲ್ಲಿ ಭಾಗಿಯಾಗಬೇಕು ಅಂತ ನಾನು ಕೇಳ್ಕೊಳ್ತೀನಿ ನಮ್ಮ ಪೂಜೆ ಮಹಾಪೌರರು ಕೂಡ ಶಿವಕುಮಾರ್ ಅವರು ಬಂದಿದ್ದಾರೆ ನಾವೆಲ್ಲ ಒಟ್ಟಿಗೆ ಸೇರಿ ನಾವು ಒಂದು ಇವತ್ತಿನ ಸಂಘಟಿತವಾದಂತ ಪ್ರಯತ್ನ ಮಾಡ್ತೀವಿ ಇದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಮಾಡುತ್ತಿರುವಂತಹ ಒಂದು ಚಳವಳಿಯಾಗಿದೆ ಇಲ್ಲ ಈಗ ನೋಡಿ ಚಾಮುಂಡಿ ತಾಯಿಯ ಏನು ದಸರಾವನ್ನು ಆರಂಭ ಆಗುತ್ತೆ ಉದ್ಘಾಟನೆ ದಿನ ಅವತ್ತು ತಮೀರ್ ಸೇಟ್ ಅವರು ಕೂಡ ಬರ್ತಾರೆ ಅವರು ಕೂಡ ದೇವಸ್ಥಾನದ ಒಳಗಡೆ ಬರ್ತಾರೆ ಪುಷ್ಪಾರ್ಚನೆಯನ್ನು ಮಾಡ್ತಾರೆ ತಾಯಿ ಮೇಲೆ ಅವರಿಗೂ ಕೂಡ ಭಕ್ತಿ ಇದೆ ಹಾಗಾಗಿ ಇದನ್ನ ಧರ್ಮಾತೀತವಾಗಿ ಎಲ್ಲರನ್ನೂ ಕೂಡ ನಾವು ಕರೆಯನ್ನು ಕೊಡ್ತೀವಿ ಎಲ್ಲರಿಗೂ ಕೂಡ ಚಾಮುಂಡಿ ತಾಯಿನೂ ಕೂಡ ನಮ್ಮ ತಾಯಿ ಅಲ್ವಾ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ